ಸೊ ಜಿಮ್ ಟ್ರೈನರ್ ಅನ್ನೋಕ್ಕಿಂತ ನಾನು ಒಂದು 14 ಇಯರ್ಸ್ ಆನಿಮೇಷನ್ ಫೀಲ್ಡಲ್ಲಿ ಸೂಪರ್ವೈಸರ್ ಆಗಿದ್ದೆ. ಸೊ ಮೂವಿ ಹೊಸದಲ್ಲ ನನಗೆ. ಸೊ ವಿ ಎಫ್ ಎಕ್ಸ್ ಮತ್ತು ಎಡಿಟಿಂಗಲ್ಲಿ ಇದ್ದೊಂದು ನಾನು. ಸೊ ಕೆಲವಾರು ಹಾಲಿವುಡ್ ಮೂವೀಸಲ್ಲಿ ನಾನು ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಮೇನ್ ಮೂವಿ ಪೈರೇಟ್ಸ್ ಆಫ್ ದ ಕೆರಿಬನ್ನು ಮತ್ತು ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್, ಸೊ ಅದರಲ್ಲೆಲ್ಲ ಕೆಲಸ ಮಾಡಿ ಬಂದವನು. ಸೊ ಸ್ಟೋರಿ ಬೋರ್ಡಿಂಗಲ್ಲಿದ್ದೆ. ಅವಾಗಿಂದ ಮೂವಿಯಲ್ಲಿ ಮಾಡಬೇಕು ಅಂತ ಭಾರಿ ಆಸೆ ಇತ್ತು, ತುಂಬಾ ಒಂದು ಆಸಕ್ತಿ ಇತ್ತು. ಸೊ ಯಾವಾಗ ಕೆಂಪೇಗೌಡ ಮೂವಿ ನೋಡಿ ನಮ್ಮ ರವಿಶಂಕರ್ ಅವ್ರ ಆ್ಯಕ್ಟಿಂಗ್ ನೋಡಿದ್ನು, ಅವತ್ತು ನಾನು ಡಿಸೈಡ್ ಮಾಡಿದ್ದು ಒಂದು ಈ ಥರ ಒಂದು ವಿಲನ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ತುಂಬ ಡೈಲಾಗ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಅವ್ರ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ಸೊ ಆವಾಗ ನಮ್ಮ ನಂದಕಿಶೋರ್ ಅವರು ನಮ್ಮ ಜಿಮ್ಮಿಗೆ ಬಂದರು, ಅವ್ರಿಗೆ ಟ್ರೈನ್ ಮಾಡ್ತಾಯಿದ್ದೆ ನಾನು. ಸೊ ಆ ಸಂದರ್ಭದಲ್ಲಿ ಅವರು ನನ್ನ ನೋಡಿ, ನಮ್ಮ ಪ್ರೊಡ್ಯೂಸರ್ ಎಲ್ಲ ನಮ್ಮನ್ನ ನೋಡಿ, ಸೊ ಈ ಪಾತ್ರಕ್ಕೆ ನೀನೇ ಪರ್ಫೆಕ್ಟ್ ಅಂತ ಹೇಳಿ ಆ ಥರ ನನ್ನ ಮೂವಿ ಜರ್ನಿ ಸ್ಟಾರ್ಟ್ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಅದು ನೀವು ಹೇಳಬೇಕು ಸರ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ. ನನಗೆ ಈ ಪಾತ್ರಕ್ಕೆ ತುಂಬಾ ಹೋಮ್ವರ್ಕ್ ಮಾಡಿದ್ದೀನಿ. ಸೊ ಯಾವ ಥರ ಅವರು ವಾಕ್ ಮಾಡಬೇಕು, ಯಾವ ಥರ ಒಂದು ಡೈಲಾಗ್ ಡೆಲಿವರಿ ಇರಬೇಕು, ನನ್ನ ಫಿಟ್ನೆಸ್ ರೆಜಿಮಿ ಆಗಲಿ ಒಂಥರ ಫಿಟ್ಟಾಗಿ ಕಾಣಿಸ್ಬೇಕು ಸ್ಕ್ರೀನಲ್ಲಿ ಅಂತ ತುಂಬಾ ಹೋಮ್ವರ್ಕ್ ಮಾಡಿದ್ದೀನಿ, ತುಂಬ ಎಫರ್ಟ್ ಹಾಕಿದ್ದೀನಿ. ಸೊ ಎಲ್ಲರೂ ಇವಾಗ ನನ್ನ ಸ್ಕ್ರೀನಲ್ಲಿ ನೋಡಿದ್ದೀರ, ನಾನು ಇವತ್ತೇ ಮೂವಿ ನೋಡಿದ್ದು ತುಂಬಾ ಖುಷಿಯಾಯಿತು ನೋಡಿ ಫಸ್ಟ್ ಟೈಮ್ ನನ್ನ ಸ್ಕ್ರೀನಲ್ಲಿ. ಇನ್ನು ನೀವು ರಿವ್ಯೂಸ್ ಕೊಟ್ಟು ನೀವು ಹೇಳಬೇಕು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ನೀವು ಹೇಳಬೇಕು ಸರ್. ಏನು ಸರ್? ನನ್ನ ಹೆಸರು ರಾಘವೇಂದ್ರ ಅಂತ, ಬಟ್ ಎಲ್ಲ ರಘು ಅಂತ ಕರೀತಾರೆ. ಸೊ ರಘು ಅಂತಾನೇ ಕರಿಬೋದು ನೀವು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.